ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಒಂದು ಶ್ರಾವಣ ಮಾಸದಲ್ಲಿ ಈ ಪ್ರತಿಯೊಂದು ವಾರವೂ ಕೂಡ ಬಹಳ ಒಂದು ಮಹಾನ್ವತವಾಗಿರುವಂತಹ ಒಂದು ವಾರಗಳಾಗಿ, ಲಕ್ಷ್ಮೀ ವಾರಗಳಾಗಿ ಲಕ್ಷ್ಮೀ ದೇವಿಯನ್ನ ಪೂಜಿಸುವಂತಹ ವಿಧಾನವನ್ನ ಮಾಡ್ತೇವೆ. ಈ ಲಕ್ಷ್ಮೀ ದೇವಿಯನ್ನ ಪೂಜಿಸುತ್ತಾ ಸಿರಿ ಸಂಪದಗಳನ್ನ ಪಡ್ಕೊಳ್ಳುವಂತಹ ಈ ಒಂದು ಮಾಸವಾಗಿರುವುದರಿಂದ, ಈ ಒಂದು ಶ್ರಾವಣ ಮಾಸದಲ್ಲಿ ಯಾವ ರೀತಿಯಾಗಿ ಈ ಒಂದು ವಿಶೇಷವಾಗಿರುವಂತಹ ದೀಪಾರಾಧನೆಯನ್ನ ಸಾಯಂಕಾಲದ ವೇಳೆಯಲ್ಲಿ, ಶುಕ್ರವಾರದ ಸಾಯಂಕಾಲದ ವೇಳೆಯಲ್ಲಿ 6 ಗಂಟೆಯಿಂದ 7 ಗಂಟೆಯ ಒಳಗಾಗಿ ಈ ಒಂದು ದೀಪಾರಾಧನೆಯನ್ನ ಮಾಡೋದ್ರಿಂದ ನಮಗೆ ಸಿರಿ ಸಂಪತ್ತುಗಳು ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಹಾಗಾದ್ರೆ ಆ ಒಂದು ದೀಪಾರಾಧನೆಯನ್ನ ಹೇಗ್ ಮಾಡಬೇಕು, ಯಾವ ವಿಧವಾಗಿ ಲಕ್ಷ್ಮೀ ದೇವಿ ನಮ್ಗೆ ಹೊಲಿದು ಬರುವಂತಹ ದೀಪಾರಾಧನೆಯ ಕ್ರಮವೇನು ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ, ಬನ್ನಿ. ಸಾಮಾನ್ಯವಾಗಿ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಗೌರಿ ಹಾಗೂ ಲಕ್ಷ್ಮೀ ದೇವಿ ಗೌರಿ ದೇವಿಯನ್ನ ಈ ವಿಧವಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನ, ರಾಖಿ ಹುಣ್ಣಿಮೆಯನ್ನ, ಪ್ರತಿಯೊಂದು ಹಬ್ಬಗಳನ್ನು ಕೂಡ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಳ್ತೇವೆ. ಅದೇ ವಿಧವಾಗಿ ಈ ಒಂದು ಬಹಳ ಒಂದು ಸಂತೋಷಕರವಾಗಿ ಆಚರಣೆ ಮಾಡ್ಕೊಳ್ಳುವಂತಹ ಈ ಒಂದು ಪ್ರತಿಯೊಂದು ಹಬ್ಬಗಳಲ್ಲೂ ಕೂಡ ಒಂದೊಂದೇ ರೀತಿಯಾದಂತಹ ವಿಶೇಷತೆ ಅನ್ನೋದು ಇರ್ತದೆ. ಅದರಲ್ಲೂ ಕೂಡ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಒಂದು ಪೂಜೆ ಅನ್ನುವಂಥದ್ದೇ ಬಹಳ ವಿಶೇಷತೆ, ಹಾಗೂ ಬಹಳ ಒಂದು ಮಹೋನ್ನತವಾಗಿರುವಂತಹ ವ್ರತವಾಗಿರುವಂತಹ ವರಮಹಾಲಕ್ಷ್ಮಿ ವ್ರತವು ಕೂಡ ಇದೇ ಮಾಸದಲ್ಲಿ ಬರ್ತಾ ಇರೋದ್ರಿಂದ ವರಮಹಾಲಕ್ಷ್ಮಿ ವ್ರತದಲ್ಲೂ ಕೂಡ ನಮಗೆ ಒಂದು ಬೇಕಾಗಿರುವಂತಹ ಸರ್ವ ವಿಧವಾದಂತಹ ಕೋರಿಕೆಗಳನ್ನ ಕೇಳಿಕೊಂಡು ತಾಯಿ ವರಮಹಾಲಕ್ಷ್ಮಿಯನ್ನ ವರವ ಕೊಡು ಅಂತ ಕೇಳಿಕೊಳ್ಳುವಂತಹ ಒಂದು ಶುಭ ಮಹೋನ್ನತವಾಗಿರುವಂತಹ ಒಂದು ವ್ರತವನ್ನ ಆಚರಣೆ ಮಾಡುವಂತಹ ಭಾಗ್ಯ ನಮ್ಮೆಲ್ಲರದಾಗಿದೆ. ಈ ಒಂದು ವರಮಹಾಲಕ್ಷ್ಮಿ ಅಷ್ಟೇ ಅಲ್ಲದೆ, ವರಮಹಾಲಕ್ಷ್ಮಿ ಆ ವಾರದಲ್ಲಿ ಆಗಿರಬಹುದು ಅಥವಾ ಶ್ರಾವಣದ ಉಳಿದ ಶುಕ್ರವಾರಗಳಲ್ಲಿಯೂ ಕೂಡ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳೋದ್ರಿಂದ ಮಹೋನ್ನತವಾಗಿ ನಿಮಗೆ ಸಿರಿ ಸಂಪತ್ತುಗಳು ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಹಾಗಾದ್ರೆ ಆ ಪರಿಹಾರಕ್ಕಾಗಿ ಆ ದೀಪವನ್ನ ಹೇಗೆ ಬೆಳಗಿಸಿಕೊಳ್ಬೇಕಪ್ಪ ಅನ್ನೋದಾದ್ರೆ, ಈ ಒಂದು ಶ್ರಾವಣದ ಶುಕ್ರವಾರ ಅನ್ನೋದೇ ಬಹಳ ವಿಶೇಷತೆ. ಅಮ್ಮನವರ ಪೂಜೆಯನ್ನ ಮಾಡ್ಕೊಂಡಿರ್ತೀರ ಆ ದಿನ, ಅಮ್ಮನವರಿಂದ ಸಿರಿ ಸಂಪತ್ತುಗಳನ್ನ ಪಡ್ಕೊಳ್ಬೇಕಪ್ಪ ಅಂದ್ರೆ ಆ ಒಂದು ಬಂಗಾರದ ಯೋಗ ನಮಗೆ ಪ್ರಾಪ್ತವಾಗಬೇಕು. ಅಂದ್ರೆ ಯಾವ ವಿಧವಾಗಿ ಬಂಗಾರ ಯೋಗ ಪ್ರಾಪ್ತ ಮಾಡ್ಕೊಳ್ಳುವಂತಹ ಒಂದು ವಿಶೇಷವಾಗಿರುವಂತಹ ದೀಪಾರಾಧನೆಯನ್ನ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಈ ವಿಶೇಷವಾಗಿರುವಂತಹ ದೀಪಾರಾಧನೆ ಅಂತ ಹೇಳಿದೆ. ಆ ವಿಶೇಷವಾಗಿರುವಂತಹ ದೀಪಾರಾಧನೆಯನ್ನ ಯಾವಾಗ ಮಾಡ್ಕೊಳ್ಬೇಕು ಅಂತ ಕೂಡ ಆಗ್ಲೇ ಹೇಳಿದೆ. ಅಂದ್ರೆ ಆ ಒಂದು ದೀಪಾರಾಧನೆಯನ್ನ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಯ ಒಳಗಾಗಿ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಳುವಂತಹ ದೀಪಾರಾಧನೆಯಲ್ಲಿ ನಿಮ್ಮ ಒಂದು ಏನು ಮೇನ್ ಎಂಟ್ರೆನ್ಸ್ ದ್ವಾರ ಇರುತ್ತಲ್ಲ, ದ್ವಾರದ ಪಕ್ಕದಲ್ಲಿ ಸಾಯಂಕಾಲದ ವೇಳೆಯಲ್ಲಿ ಶುಭ್ರವಾಗಿ ನೀರಿನಿಂದ ಒರೆಸಿ ಸಾರಿಸಿ ಗುಡಿಸಿ ಆ ಎರಡು ಬಾಗಿಲಿನ ಎರಡು ಬದಿಯಲ್ಲೂ ಕೂಡ ಆ ಒಂದು ಕುಬೇರ ರಂಗೋಲಿಯನ್ನ ಹಾಕಿ ಅರಿಶಿನ ಕುಂಕುಮಗಳ ಅಕ್ಷತೆಗಳಿಂದ ಅದನ್ನ ಪೂಜೆಯನ್ನ ಮಾಡಿ ಎರಡು ಬಾದಾಮಿ ಎಲೆಗಳನ್ನ ತೆಗೆದುಕೊಂಡು ಆ ಒಂದು ಕುಬೇರ ರಂಗೋಲಿಯ ಮೇಲೆ ಇಟ್ಟು ಅದರ ಮೇಲೆ ಎರಡು ದೀಪಗಳು, ಆ ಕಡೆ ಒಂದು ದೀಪ ಈ ಕಡೆ ಒಂದು ದೀಪವನ್ನ ಇಟ್ಟು ಹಸುವಿನ ತುಪ್ಪ ಹಾಗೇನೆ ಬತ್ತಿಗಳನ್ನ ಹಾಕಿ ದೀಪಾರಾಧನೆಯನ್ನ ಮಾಡಿ ಆ ಎರಡೂ ದೀಪಗಳಿಗೂ ಕೂಡ ಮೂರು ಕಡೆಯಲ್ಲಿ ಕುಂಕುಮದ ಬೊಟ್ಟುಗಳನ್ನ ಇಟ್ಟು ಹೂಗಳಿಂದ ಅಲಂಕರಿಸಿ ಪೂಜೆಯನ್ನ ಮಾಡಿ ನೀವು ಬೆಲ್ಲದ ನೈವೇದ್ಯವನ್ನ ಮಾಡಬೇಕಾಗುತ್ತೆ. ಈ ವಿಧವಾಗಿ ಯಾರು ಈ ಒಂದು ಶುಕ್ರವಾರದ ಶ್ರಾವಣ ಶುಕ್ರವಾರದಲ್ಲಿ ಸಾಯಂಕಾಲದ ವೇಳೆಯಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಬಾದಾಮಿ ಎಲೆಯಿಂದ ಮಾಡ್ಕೊಳ್ಳುವಂತಹ ದೀಪಾರಾಧನೆಯನ್ನ ಯಾರು ಮಾಡ್ತಾರೆ, ಆ ಅಮ್ಮನವರ ಒಂದು ಪ್ರೀತಿಗೆ ಒಳಗಾಗಿ ಅವರು ಶ್ರೀ ಶೃಂಗೇರಿ ಶಾರದಾಂಬಾ ಜ್ಯೋತಿಷ್ಯರು. ಚಾಲೆಂಜ್ ಪರಿಹಾರ 5 ನಿಮಿಷಗಳಲ್ಲಿ ಕರೆ ಮಾಡಿ. ಇರುವ ನಿಮ್ಮ ಸಮಸ್ಯೆಗಳಾದಂತಹ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತಿಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಾಗಿದ್ದರೂ ದೈವಶಕ್ತಿಯಿಂದ ಕೇವಲ 2 ದಿನಗಳಲ್ಲಿ 100%ಗೆ 100% ಪರಿಹಾರ ಶತಸಿದ್ಧ. ಪ್ರಧಾನ ತಾಂತ್ರಿಕ್ ಸಚ್ಚಿದಾನಂದ ಭರತ್ ಗುರುಜಿಯವರಿಗೆ ಹಿಂದೆ ಕರೆ ಮಾಡಿ ದೂರವಾಣಿಯ ಸಂಖ್ಯೆ 9844575632. ಸಿರಿ ಸಂಪತ್ತುಗಳನ್ನ ಪಡ್ಕೊಳ್ಳುವಂತಹ ಬಂಗಾರ ಯೋಗವನ್ನ ಪಡ್ಕೊಳ್ತಾರೆ. ಯಾರಾದ್ರೂ ಬಂಗಾರವನ್ನ ಕೊಂಡ್ಕೊಳಕ್ ಆಗ್ತಾ ಇಲ್ಲ, ಸಾಮರ್ಥ್ಯ ಇಲ್ಲ ನಮ್ಮ ಹತ್ರ ಅನ್ನೋದಾದ್ರೆ, ಈ ರೀತಿಯಾದಂತಹ ಪರಿಹಾರಗಳನ್ನ ಶ್ರಾವಣ ಮಾಸದ ಶುಕ್ರವಾರದ ದಿನಗಳಲ್ಲಿ ಮಾಡ್ಕೊಂಡಿದ್ದಾದ್ರೆ ಖಂಡಿತವಾಗಿ ಅವ್ರಿಗೆ ಬಂಗಾರವನ್ನೇ ಕೊಂಡ್ಕೊಳ್ಳುವಂತಹ ಮಹಾನ್ವತವಾಗಿರುವಂತಹ ಯೋಗ ಅನ್ನುವಂಥದ್ದು ಉಂಟಾಗುತ್ತದೆ. ಈ ವಿಧವಾಗಿ ಶ್ರಾವಣದ ಶುಕ್ರವಾರದಲ್ಲಿ ಬಾದಾಮಿ ಎಲೆಯನ್ನ ಉಪಯೋಗಿಸಿ ಈ ವಿಧವಾದಂತಹ ದೀಪಾರಾಧನೆಯನ್ನು ಮಾಡಿಕೊಂಡು ಸರ್ವ ವಿಧದಂತಹ ಬಂಗಾರ ಯೋಗಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ.
ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.